ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ಧ್ರುವನಾರಾಯಣ್ ನಿಧನದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಎಸ್ ಅನಂತಕುಮಾರ್ ಸ್ವಾಭಿಮಾನಿ ಬಳಗದ ವತಿಯಿಂದ ಶನಿವಾರ ಸಂತೆಯ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಬೃಹತ್ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ನಿಗದಿಯಾಗಿದ್ದ ಅನಂತಕುಮಾರ್ ಅಭಿನಂದನಾ ಸಮಾರಂಭವನ್ನೇ ಧ್ರುವನಾರಾಯಣ್ ನಿಧನದ ಹಿನ್ನೆಲೆಯಲ್ಲಿ ಶ್ರದ್ಧಾಂಜಲಿ ಸಭೆಯಾಗಿ ಮಾರ್ಪಡಿಸಲಾಗಿತ್ತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬಿಎಸ್ ಅನಂತಕುಮಾರ್ ಕೊಡಗಿನಲ್ಲಿ ಬಿಜೆಪಿ ಶಾಸಕರಿಗೆ ವಿರಾಮ ನೀಡುವ ಕಾಲ ಕೂಡಿಬಂದಿದೆ ಎಂದರು. ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಮಾಡದೆ ಶಾಸಕರು ಕಾಲಹರಣ ಮಾಡಿದ್ದಾರೆ. ಇಂದಿಗೂ ಬಡವರು ಬಡವರಾಗಿಯೇ ಕಾರ್ಮಿಕರು ಕಾರ್ಮಿಕರಾಗಿಯೇ ಉಳಿದಿದ್ದಾರೆ. ಜಿಲ್ಲೆಯಲ್ಲಿ ಉತ್ತಮವಾದ ಆಸ್ಪತ್ರೆ, ವೈದ್ಯರು, ರಸ್ತೆ ಯಾವುದೂ ಇಲ್ಲ ಎಂದು ಕಿಡಿಕಾರಿದ ಅವರು, ಸರ್ವಧರ್ಮೀಯರು ಒಂದಾಗಿದ್ದರೂ ಬಿಜೆಪಿಯು ಸಮಾಜದಲ್ಲಿ ಒಡಕು ಮೂಡಿಸಿ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು. ಮುಂದಿನ ಚುನಾವಣೆಯಲ್ಲಿ ಪಕ್ಷದಿಂದ ಯಾರಿಗೆ ಟಿಕೆಟ್ ನೀಡಿದರೂ ಗೆಲುವಿಗಾಗಿ ಪ್ರಯತ್ನಿಸೋಣ ಎಂದು ಕಾರ್ಯಕರ್ತರಿಗೆ ಅವರು ಕರೆ ನೀಡಿದರು. ಬಿಜೆಪಿ ತೀವ್ರ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ಮತದಾರರ ಕಣ್ಣ ಮುಂದೆಯೇ ಕಾಣುತ್ತಿದೆ. ನಿತ್ಯೋಪಯೋಗಿ ವಸ್ತುಗಳು ಸೇರಿದಂತೆ ಇಂಧನ ದರವೂ ಏರುತ್ತಿದೆ. ಬಡವರ ಸಂಕಷ್ಟ ಸರ್ಕಾರಕ್ಕೆ ಅರಿವಾಗುತ್ತಿಲ್ಲ. ವಿದ್ಯಾವಂತರು ನಿರುದ್ಯೋಗಿಗಳಾಗುತ್ತಿದ್ದಾರೆ. ಕೊಡಗಿನಲ್ಲಿ ಉದ್ಯೋಗಾವಕಾಶ ಸೃಷ್ಟಿಸಲು ಸಾಧ್ಯವಾಗಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಸಂಸದರವರೆಗೆ ಬಿಜೆಪಿ ಅಧಿಕಾರದಲ್ಲಿದ್ದರೂ ಕೊಡಗು ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಅನಂತಕುಮಾರ್ ಆರೋಪಿಸಿದರು. ಸ್ವಚ್ಛ ಹಾಗೂ ದಕ್ಷ ಆಡಳಿತವನ್ನ ನೀಡುವಂತ ಒಂದು ಪಣ ತೊಡಗಿದೀವಿ. ಕೊಡಗಿನಲ್ಲಿ ಚಳುವಳಿಯನ್ನ ಮತ್ತೆ ಉಂಟಾಗಬೇಕು. ಚಳುವಳಿಯ ಮುಖಾಂತರ ಕೊಡಗಿನ ಇತಿಹಾಸ ಬದಲಾಗಬೇಕು. ಚಳುವಳಿಗಳು ಸತ್ತೋಗಿದೆ. ಈ ಹಿಂದೆ ನಮಗೆ ಸ್ವಾತಂತ್ರ್ಯ ಗಳಿಸಬೇಕು ಅಂದಾಗ ಮಹಾತ್ಮ ಗಾಂಧಿಯವರು ಹಲವಾರು ಚಳುವಳಿಗಳನ್ನ ಮಾಡಿದರು. ಉಪ್ಪಿನ ಸತ್ಯಾಗ್ರಹ, ದಂಡಿನ ಸತ್ಯಾಗ್ರಹ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಚಳುವಳಿಗಳು. ಇಂತ ಒಂದು ಮಹಾನ್ ನಾಯಕರ ಚಳುವಳಿಯಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿತ್ತು. ಹಾಗೆಯೇ ಕೊಡಗಿನಲ್ಲಿ ಮತ್ತೆ ಚಳುವಳಿಯ ಅವಶ್ಯಕತೆ ಇದೆ. ನಮಗೆ ಬೇಕು ಅಂದಿದ್ದ ನಾವು ಇದ್ಕೋಬೇಕಾಗಿದೆ. ಆ ರೀತಿಯ ಚಳುವಳಿಗಳನ್ನ ನಮ್ಮ ವೇದಿಕೆ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾರೇ ಶ್ರೀ ಸಾಮಾನ್ಯ ಸಮಸ್ಯೆ ಆದ್ರೆ ನಮ್ಮ ಅನಂತಕುಮಾರ್ ಅಭಿಮಾನಿ ಬಳಗದಿಂದ ಮುಂದಿನ ಎಲ್ಲ ಕಾರ್ಯಚಟುವಟಿಕೆಗಳನ್ನ ನಡೆಸಿ ಅದರ ಮುಖಾಂತರ ಬಡವರು, ಅಂಗವಿಕಲರು, ಶೋಷಿತರು, ಮಹಿಳೆಯರು, ನಿರುದ್ಯೋಗದಿಂದ ಕೂಡಿರುವಂತ ಯುವಕರು ಪ್ರತಿಯೊಂದು ಸಮಸ್ಯೆಗಳನ್ನ ಈ ಒಂದು ಸಂಘದ ಮುಖಾಂತರ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಆಗಿದೆ. ಅದಕ್ಕೆ ಬಡವರ ಪರ ಧ್ವನಿ ಎತ್ತೋದಕ್ಕೆ, ಚಳುವಳಿಗಳನ್ನ ರೂಪಿಸಲಿಕ್ಕೆ ತಮ್ಮೆಲ್ಲರ ಅಗತ್ಯತೆ ಇದೆ. ತಮ್ಮೆಲ್ಲರ ಸಲಹೆ, ಹಿರಿಯರ ಸೂಚನೆಗಳನ್ನು ಪಾಲಿಸುವುದರ ಮುಖಾಂತರ ಮುಂದಿನ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹೇಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ರಾಜಕೀಯ ಇರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮತ್ತು ಧಾರ್ಮಿಕವಾಗಿ ಯಾವುದರೂ ಆಗಿರ್ಬೋದು, ಇವತ್ತು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಪಾರ್ಸಿಗಳಾಗಲಿ, ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್ಕೆ ವೀರಪ್ಪ ಮಾತನಾಡಿ, ಕಾಂಗ್ರೆಸ್ ಬಡವರ ದೀನದಲಿತರ ಪಕ್ಷವಾಗಿದ್ದು ಅಭಿವೃದ್ಧಿಯೊಂದೇ ಪಕ್ಷದ ಗುರಿ ಎಂದರು. ಕಾಂಗ್ರೆಸ್ ಬಹುಮತ ಪಡೆದು ಅಧಿಕಾರಕ್ಕೇರಲಿದ್ದು ಮತದಾರರು ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರು. ಉತ್ತಮ ಆಡಳಿತ ಹಾಗೂ ಕೊಡಗಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ಜಿಲ್ಲಾ ವಕ್ತಾರ ಸುರೇಶ್ ಮನವಿ ಮಾಡಿದರು. ಕೊಡಗಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬಿಜೆಪಿ ಶಾಸಕರು ವಿಫಲರಾಗಿದ್ದಾರೆ ಎಂದು ಅವರು ಆರೋಪಿಸಿದರು. ಅನಂತರ ನಮ್ಮ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ
ಕಾರ್ಯಕ್ರಮದಲ್ಲಿ ಅನಂತ್ ಕುಮಾರ್ ಸ್ವಾಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್‌ನ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.